IFRS अभी preparation of financial statements, statement of profit and loss account अर्थाम इगा statement of financial position अथवा balance sheet बगे तिळ्कोळ्ळोण इदे नमगे एनु होसदेनल्ल already नाव third semester अल्ली fourth semester अल्ली एल्ला माडिदीवि आदरू कूड इन्नोंद सारी हेळलेबेकागुत्ते ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಎರಡು ಡಿವಿಷನ್ ಬರುತ್ತೆ, ಒಂದು ಈಕ್ವಿಟಿ ಲಯಬಿಲಿಟೀಸ್, ಇನ್ನೊಂದು ಅಸೆಟ್ಸ್. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಬರುತ್ತೆ. ಇದರಲ್ಲಿ ಮೊದಲನೆಯದು ಶೇರ್ ಕ್ಯಾಪಿಟಲ್. ನೋಡಿ, ಶೇರ್ ಕ್ಯಾಪಿಟಲ್ ಅಂದ ತಕ್ಷಣ ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ, ಆಥರೈಸ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್, ಕಾಲ್ಸ್ ಇನ್ ಅರಿಯರ್ಸ್, ಏನೇನೋ ಬರುತ್ತದೆ. ಕರೆಕ್ಟಾ? ಸೊ ಆ ತರ ಕ್ವಶನ್ ಅಲ್ಲಿ ಅಷ್ಟು ಕೊಟ್ಟಿದ್ರೆ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ನೋಟ್ ಫಾರ್ ಅಕೌಂಟ್ಸ್, ಏನಿದು ನೋಟ್ ಫಾರ್ ಅಕೌಂಟ್ಸ್ ಅಂತ ಬರೆದು ನೋಟ್ ನಂಬರ್ ಒನ್ ಶೇರ್ ಕ್ಯಾಪಿಟಲ್ ಎಷ್ಟೆಷ್ಟು ಏನೇನಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆಯಾ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆಯಾ, ಕಾಲ್ಸ್ ಇನ್ ಅರಿಯರ್ಸ್ ಏನಾದ್ರೂ ಇದೆಯಾ, ಇಷ್ಟನ್ನ ನಾವು ಮೈನಸ್ ಮಾಡಬೇಕು. ಅರ್ಥ ಆಯ್ತಾ ಹೇಳಿದ್ದು? ಸೊ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ ಆ ಟೋಟಲ್ ಅಮೌಂಟ್ ನ ನೋಟ್ ನಂಬರ್ ಒನ್ ಅಂತ ಅಮೌಂಟ್ ಅನ್ನ ಬರೀತೀವಿ. ಅರ್ಥ ಆಗ್ತಿದ್ಯಾ? ಎಲ್ಲ ಬೇರೆ ಬೇರೆ ಕೊಟ್ಟಿರ್ತಾನೆ, ಡಿಫರೆಂಟ್ ಡಿಫರೆಂಟ್ ಕೊಟ್ಟಿರ್ತಾನೆ. ನಾವೇನ್ ಮಾಡಬೇಕು, ಅದನ್ನ ಗ್ರೂಪ್ ಆಗಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ನೋಡಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನಮಗೆ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್, ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಮೂರನೇದು ಕ್ಯಾಪಿಟಲ್ ರಿಸರ್ವ್, ನಾಲ್ಕನೇದು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್. ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಈ ತರ ಐಟಮ್ ಗಳಿರುತ್ತೆ. ನಾಲ್ಕು ಟೋಟಲ್ ಮಾಡಿ ಏನ್ ಮಾಡಬೇಕು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನೋಟ್ ನಂಬರ್ ಟೂ ಅಂತ ಅಮೌಂಟ್ ಹಾಕಿ ಬರಲ್ವಾ ಇದು? ನೆಕ್ಸ್ಟ್ ಇದು ಮಾತ್ರ ಯಾವಾಗ್ಲೂ ನಿಲ್ ಅಂತಾನೆ ಬರುತ್ತೆ, ಇದು ಡ್ಯಾಶ್ ಅಂತ ಹಾಕಿ. ನಾನ್ ಕರೆಂಟ್ ಲಯಬಿಲಿಟಿ ನೋಡಿ, ನಾನ್ ಕರೆಂಟ್ ಲಯಬಿಲಿಟಿ ನಿಮಗೆ ಡಿಬೆಂಚರ್ಸ್ ಬರುತ್ತೆ, ಮಾರ್ಟ್ಗೇಜ್ ಲೋನ್ ಬರುತ್ತೆ, ಬ್ಯಾಂಕ್ ಲೋನ್ ಬರುತ್ತೆ ಅಥವಾ ಲಾಂಗ್ ಟರ್ಮ್ ಲೋನ್ ಅಂತ ಬರುತ್ತೆ. ಆ ತರದ್ ಏನೇ ಬಂದರೂ ಕೂಡ ಅದನ್ನೆಲ್ಲ ಟೋಟಲ್ ಮಾಡಿ ನೋಟ್ ನಂಬರ್ ತ್ರೀ ಅಂತ ಬರೆದು ಅಮೌಂಟ್ ಹಾಕಿ ಬರಲ್ವಾ? ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರಾವಿಷನ್, ಇದೇನಿದು ಎರಡ್ ಸಲ ಬಂದಿದ್ದೀನಲ್ವಾ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಏನಿದು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್, ಏನಿದು ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್, ಆ ತರದ್ದು ಏನಾದ್ರೂ ಇದ್ರೆ ಅಥವಾ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಂತಾನೇ ಏನಾದ್ರೂ ಕೊಟ್ಟಿದ್ರೆ ಟೋಟಲ್ ಮಾಡಿ ಇಲ್ಲ ಹಾಕಿ. ಯೂಶುವಲ್ ಆಗಿ ಏನು ಇರಲ್ಲ, ಹೇಳ್ಕೊಡ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟ್ರೇಡ್ ಪೇಯಬಲ್. ಟ್ರೇಡ್ ಪೇಯಬಲ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಅಕೌಂಟ್ಸ್ ಪೇಯಬಲ್ ಅಂತಾನು ಹೇಳ್ತೀವಿ, ಏನಿದು ಅಕೌಂಟ್ಸ್ ಪೇಯಬಲ್ ಅಥವಾ ಬಿಲ್ಸ್ ಪೇಯಬಲ್ ಅಂತಾನು ಕರಿತೀವಿ. ಮೂರ್ ಹೆಸರಿದೆ, ಅಕೌಂಟ್ಸ್ ಟ್ರೇಡ್ ಪೇಯಬಲ್, ಅಕೌಂಟ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್. ನೆಕ್ಸ್ಟ್ ಕ್ರೆಡಿಟ್ ಆರ್ಸ್, ಇವೆರಡನ್ನು ಟೋಟಲ್ ಮಾಡಿ ಇದರ ಟೋಟಲ್ ನ ಇಲ್ಲ ಹಾಕಿ ನೋಟ್ ನಂಬರ್ ಬರೀ. ಇದಕ್ಕೆ ನೋಟ್ ನಂಬರ್ ಫೋರ್, ನೋಟ್ ನಂಬರ್ ಫೈವ್. ಶಾರ್ಟ್ ಟರ್ಮ್ ಪ್ರಾವಿಷನ್ ವೆರಿ ಕ್ಲಿಯರ್, ಎಸ್ ಟಿ ಪಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಪ್ರಾವಿಷನ್ ಗೆ ಎಸ್ ಟಿ ಪಿ. ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಪೋಸ್ಡ್ ಡಿವಿಡೆಂಡ್, ಏನಿದು ಪ್ರಪೋಸ್ ಡಿವಿಡೆಂಡ್. ಈ ಮೂರು ಪಾಯಿಂಟ್ ಬಿಟ್ಟು ದೇವರನೇ ಏನು ಬರಲ್ಲ ಅಲ್ಲ ಹಾಕ್ಬಿಡಿ, ಮ್ಯಾಕ್ಸಿಮಮ್ ಹೇಳ್ಬಿಡಿ. ನೆಕ್ಸ್ಟ್ ಅದರ್ ಕರೆಂಟ್ ಲಯಬಿಲಿಟಿ, ಏನಿದು ಅದರ್ ಕರೆಂಟ್ ಲಯಬಿಲಿಟಿ. ಅದರ್ ಕರೆಂಟ್ ಲಯಬಿಲಿಟಿ ನಲ್ಲಿ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಏನಾದ್ರೂ ಇದ್ರೆ ಹಾಕಿ, ಇನ್ಕಮ್ ಇನ್ ಅಡ್ವಾನ್ಸ್ ಏನಾದ್ರೂ ಬರ್ಕೊಂಡಿದ್ರೆ, ಇನ್ಕಮ್ ಇನ್ ಅಡ್ವಾನ್ಸ್ ಏನಾದ್ರೂ ಇದ್ರೆ ಬರ್ಕೊಳ್ಳಿ. ಇಷ್ಟನ್ನು ಟೋಟಲ್ ಮಾಡಿ ಬಂದಿರೋದನ್ನ ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲ. ಅರ್ಥ ಆಗ್ಲಿಲ್ವಾ? ಇನ್ನು ಪಾಯಿಂಟ್ ಬೇಕು ಅಂದ್ರೆ ಪ್ರಾವಿಡೆಂಟ್ ಫಂಡ್, ಏನಿದು ಪ್ರಾವಿಡೆಂಟ್ ಫಂಡ್ ಅಂತ ಏನಾದ್ರೂ ಇದೆ ಅದನ್ನು ಹಾಕಿ.
ಬಂದಾಗ ಆ ಪಾಯಿಂಟ್ ಬಂದಾಗ ಹೇಳ್ತೀನಿ ಎಲ್ಲ ಹಾಕ್ಬೇಕು. ಸಪೋಸ್ ನಿಮ್ಗೆ ಎಲ್ಲ ಹಾಕ್ಬೇಕು ಅಂತ ಗೊತ್ತಾಗಿಲ್ಲ, ಇದು ಗೊತ್ತಾಗುತ್ತೆ ಇದು ಗೊತ್ತಾಗುತ್ತೆ, ಡಿಬೆಂಚರ್ಸ್ ಲೋನು ಗೊತ್ತಾಗುತ್ತೆ, ಈ ಶಾರ್ಟ್ ಟರ್ಮ್ ಪ್ರಾವಿಷನ್ ಈ ಮೂರಲ್ಲಿ ಯಾವ್ದು ಅಡ್ಜಸ್ಟ್ ಆಗಿಲ್ಲ ಅಂತಕೊಳ್ಳಿ, ಅದನ್ನೆಲ್ಲ ತಗೊಂಡು ಇಲ್ಲಿ ಹಾಕೊಂಡ್ಬಿಡಿ. ಅರ್ಥ ಆಗ್ತಿದೆ? ನಿಮ್ಗೆ ಅರ್ಥ ಆಗ್ಲಿಲ್ಲ ಅದರ ಕರೆಂಟ್ ಲೆವೆಲ್ ಇಲ್ಲಿ ಹಾಕೊಂಡ್ಬಿಡಿ, ಕ್ಲಿಯರಾ? ಇದನ್ನು ಟೋಟಲ್ ತಗೊಂಡ್ಬಂದು ಹಾಕ್ತೀವಿ, ಆಮೇಲೆ ಇಂದ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ್ತೀವಿ. ನೆಕ್ಸ್ಟ್ ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಅಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಎಂಟು ಏನದು? ಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಂದ್ರೆ ಏನಪ್ಪ? ನೋಡೋದು ಮುಟ್ಟೋದು, ಯಾವ್ಯಾವ ಅಸೆಟ್ಸ್ ನ ನೋಡಬಹುದು, ಯಾವ್ಯಾವ ಅಸೆಟ್ಸ್ ನ ಟಚ್ ಮಾಡಬಹುದು ಅಂತ ಎಲ್ಲ ಅಸೆಟ್ಸ್ ನ ಏನಂತ ಹೇಳ್ತೀವಿ? ಟ್ಯಾಂಜಿಬಲ್, ದೋಸ್ ಅಸೆಟ್ಸ್ ವಿಚ್ ವಿ ಕ್ಯಾನ್ ಸಿ ಅಂಡ್ ವಿ ಕ್ಯಾನ್ ಟಚ್. ಹೌದಾ? ಸೊ ಅಂತದ್ ಯಾವ್ದು? ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್, ಎಕ್ವಿಪ್ಮೆಂಟ್ಸ್, ಕರೆಕ್ಟಾ? ಮತ್ತೆ ಮೋಟಾರ್ ವೆಹಿಕಲ್ಸ್, ಲೈಕ್ ದಿಸ್ ಎಷ್ಟೋ ಒಂದು ಬರುತ್ತೆ ಅವೆಲ್ಲ ಹಾಕೊಳ್ಳಿ. ಓಕೆನಾ? ಇಷ್ಟನ್ನು ಟೋಟಲ್ ಮಾಡಿ ಇಲ್ಲಿ ನೋಟ್ ನಂಬರ್ 8 ಅಂತ ಬರೆದು ಹಾಕಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಏನಿದು? ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ನೋಡಕ್ಕಾಗಲ್ಲ, ಯಾಕೆಂದ್ರೆ ಫಿಸಿಕಲ್ ಆಗಿ ಏನು ಕಾಣಿಸಲ್ಲ, ಮುಟ್ಟಕ್ಕೂ ಆಗಲ್ಲ, ಬಟ್ ವಿ ಕ್ಯಾನ್ ಫೀಲ್ ದಟ್. ಏನ್ ಮಾಡಬಹುದು? ಫೀಲ್ ಮಾಡಬಹುದು. ಯಾವ್ದಾವ್ದದು ಅಂದ್ರೆ ಗುಡ್ ವಿಲ್, ಪೇಟೆಂಟ್ಸ್, ಕಾಪಿ ರೈಟ್ಸ್, ಓಕೆನಾ, ಟ್ರೇಡ್ ಮಾರ್ಕ್ಸ್, ಈ ತರದ್ದೆಲ್ಲ ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿ ಹಾಕೊಳ್ಳಿ, ಬರೋದನ್ನ ನೋಟ್ ನಂಬರ್ 9 ಅಂತ ಹಾಕಿ. ನೆಕ್ಸ್ಟ್ ಅದರ್ ನಾನ್ ಕರೆಂಟ್ ಲಯಬಿಲಿಟಿ ಏನದು? ಅದರ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಸಾರಿ, ಅದರ್ ಕರೆಂಟ್ ಅಸೆಟ್ಸ್. ಅದರ್ ಕರೆಂಟ್ ಅಸೆಟ್ಸ್ ಏನಾಗಿದ್ರೆ ಹಾಕಿ. ಮತ್ತೆ ಇಲ್ಲಿ ಇರ್ಲಿ, ಅದರ್ ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್ ಅವನೇ ಕೊಟ್ಟಿರ್ತಾನೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಶೇರ್ಸ್, ಇನ್ವೆಸ್ಟ್ಮೆಂಟ್ ಇನ್ ಫ್ಲಾಟ್ಸ್, ಇನ್ವೆಸ್ಟ್ಮೆಂಟ್ ಇನ್ ಬಿಲ್ಡಿಂಗ್, ಈ ತರ ಎಲ್ಲ ಹೇಳಿರ್ತಾರೆ, ಅಲ್ಲ ಹಾಕೊಳ್ಳಿ. ಇದಕ್ಕೆ ನೋಟ್ ಅವಶ್ಯಕತೆ ಬರೋದಿಲ್ಲ. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್. ಟ್ರೇಡ್ ರಿಸೀವಬಲ್ಸ್ ನೋಡಿ, ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಮೊದಲನೇದು ಡೆಟಾರ್ಸ್, ಎರಡನೇದು ಅಕೌಂಟ್ಸ್ ರಿಸೀವಬಲ್. ಏನಿದು? ಅಕೌಂಟ್ಸ್ ರಿಸೀವಬಲ್ ಅಥವಾ ಬಿಲ್ಸ್ ರಿಸೀವಬಲ್, ಮೂರು ಕೊಟ್ಟಿದ್ರೆ ಮೂರು ಆತು, ಯಾರು ಎರಡೇ ಕೊಟ್ಟಿರೋದು, ಡೆಟಾರ್ಸ್ ಮತ್ತೆ ಅಕೌಂಟ್ಸ್ ರಿಸೀವಬಲ್ ಕೊಟ್ಟಿರ್ತಾನೆ, ಅದ್ರ ಟೋಟಲ್ ಇಲ್ಲ ಹಾಕೊಂಡು. ಇಲ್ಲಿ ಇನ್ವೆಂಟ್ರಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್, ಇದಕ್ಕೆ ನೋಟ್ ಅವಶ್ಯಕತೆ ಬರೋದಿಲ್ಲ, ಹಾಕೊಳ್ಳಿ, ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ ಅಂತ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿರ್ತಾನೆ, ಅವಾಗ ಹಾಕೊಳ್ಳಿ. ನೆಕ್ಸ್ಟ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಏನದು? ಕರೆಂಟ್ ಇನ್ವೆಸ್ಟ್ಮೆಂಟ್, ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅವನೇ ಹೇಳಿರ್ತಾನೆ, ಬರ್ಕೊಂಡು. ಲಾಸ್ಟ್ ಅಲ್ಲಿ ಅದರ್ ಕರೆಂಟ್ ಅಸೆಟ್ಸ್ ಇದೆ, ಇದೇ ಇಂಪಾರ್ಟೆಂಟ್, ಅದರ್ ಕರೆಂಟ್ ಅಸೆಟ್. ಇದರಲ್ಲಿ ಏನಂತ ಬರೀತೀರಾ? ಇಂಟ್ರೆಸ್ಟ್ ಅಕ್ರೂಡ್, ಏನಿದು? ಇಂಟ್ರೆಸ್ಟ್ ಅಕ್ರೂಡ್, ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್, ಆ ತರದ್ದು ಏನಾದ್ರೂ ಹೆಡ್ಡಿಂಗ್ಸ್ ಇದೆ, ಎರಡು ಒಂದೇ ಆಕ್ಚುಲ್ ಆಗಿ, ಓಕೆನಾ, ಹಾಕೊಂಡ್ಬಿಡಿ, ಕ್ಲಿಯರಾ? ಸೊ ಇವೆರಡನ್ನು ಆಡ್ ಮಾಡಿ ಬರ್ತಕ್ಕಂಥದ್ದನ್ನ ಅದರ್ ಕರೆಂಟ್ ಅಸೆಟ್ಸ್ ಹಾಕಿ. ಇಷ್ಟು ಮಾಡಿದ್ರೆ ನೋಡಪ್ಪ 8 ಮಾರ್ಕ್ಸ್ ಬರ್ತದೆ. ಬೇಕಾ ಬೇಡವಾ? ಬೇಕಾ? ಹಾಗಾದ್ರೆ ಫಾಸ್ಟ್ ಆಗಿ ಒಂದೆರಡು ಪ್ರಾರಂಭ ಮಾಡ.